40 ಕಾರ್ಮಿಕರಿಗೆ ಕಾರ್ಡ್ ನೀಡುವ ಕಾರ್ಯಕ್ರಮ ಶೇಷಾದ್ರಿಪುರಂನಲ್ಲಿ ನಡೆಯಿತು. ಮಹಾನಗರಪಾಲಿಕೆ ವಿಪಕ್ಷ ನಾಯಕ ಹೆಚ್.ಸಿ. ಯೋಗೇಶ್ ಈ ಕಾರ್ಯಕ್ಕೆ ಚಾಲನೆ ನೀಡಿದರು. ಜನಶಕ್ತಿ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಕಟ್ಟಡ ಕಾರ್ಮಿಕರ ಸಂಘದ ಸಂಯುಕ್ತಾಶ್ರಯದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಗುರುತಿನ ಚೀಟಿ ವಿತರಣೆ ಮಾಡಲಾಯಿತು. ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ಎನ್ ಪರಂದಾಮ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಟ್ಟಡ ಕಾರ್ಮಿಕರಿಗೆ ಇದರಿಂದ ಅನುಕೂಲವಾಗಲಿದೆ ಎಂದು ಹೆಚ್.ಸಿ. ಯೋಗೇಶ್ ಈ ಸಂದರ್ಭದಲ್ಲಿ ಹೇಳಿದರು. ಒಂದು ವಾರದ 15 ದಿನದಿಂದ ವಿಜಯಣ್ಣ ಶದಾಬೋರೆಲ್ಲರೂ ಕೂಡ ಸೇರ್ಕೊಂಡಿ ಕರೋನಾ ಔಷಧಿ ಹೊರಡಿಸಬೇಕಾದರೂ ಕೂಡ ಬಂದಾಗ जनशक्ति कटक भाग ऐन शशपुरम आगे रागुड आगे भाला बड़ोर रिक्वेस्ट मे अंत हेत वंदन कण जनशक्ति कट निर्माण कामगारी ಜನಶಕ್ತಿ ಕಟ್ಟಡ ನಿರ್ಮಾಣ ಸಂಘ ಇವರಿಂದ ಇವತ್ತು ಶೇಷಾರಿಪುರಂನಲ್ಲಿ ಸುಮಾರು 40 ಜನ ಏನು ಕಟ್ಟಡ ಕಾರ್ಮಿಕರಿಗೆ ಅವರ ಕಾರ್ಮಿಕರ ಕಾರ್ಡ್ ಅನ್ನು ಕೊಟ್ಟಿರತಕ್ಕಂತದ್ದು ಬಹಳ ವಿಶೇಷವಾಗಿರತಕ್ಕಂತದ್ದು ಅವರಿಗೆ ಹೃತ್ಪೂರ್ವಕವಾದ ಶೇಷಾರಿಪುರಂನ ಜನತೆ ಪರವಾಗಿ ಹಾಗೂ 4ನೇ ವಾರ್ಡಿನ ಜನತೆ ಪರವಾಗಿ ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತಾ ಇದ್ದೀವಿ. ಬಹಳಷ್ಟು ಜನಕ್ಕೆ ಏನಾಗಿದೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಅನ್ನು ಎಲ್ಲ ಮಾಡಿಸಬೇಕು ಅಂತಕಂತದ್ದು ಒಂದು ಪ್ರಶ್ನೆ ಆಗ್ತಿದೆ. ಯಾವ ರೀತಿ ನಮ್ಮ ಡಾಕ್ಯುಮೆಂಟ್ಸ್ ಗಳನ್ನು ಕೊಡಬೇಕು, ಏನೇನು ನಮ್ಮ ಇದಕ್ಕೆ ಹಣವನ್ನು ಎಷ್ಟು ತುಂಬಬೇಕು, ಇದರಿಂದ ನಮಗೆ ಏನು ಬೆನಿಫಿಟ್ ಆಗ್ತದೆ ಅಂತಕಂತ ದೊಡ್ಡ ಪ್ರಶ್ನೆಗಳಿಗೆ ಇವತ್ತು ಜನಶಿಕ್ಷಣ ಏನು ಜನ ಕಟ್ಟಡ ನಿರ್ಮಾಣ ಸಂಘದವರು ಕೂಡ ಅವರೊಂದು ಬ್ರಿಡ್ಜ್ ಆಗಿ ನಿಂತುಕೊಂಡು ಈ ಕೆಲಸವನ್ನು ಮಾಡಿರತಕ್ಕಂತದ್ದುಂಟು. ಏನು ಸುಮಾರು ಅದರ ಜೊತೆಗೆ ಬಹಳ ವಿಶೇಷವಾಗಿ ಪ್ರತಿ ವರ್ಷನೂ ಕೂಡ ಕಾರ್ಡ್ ಅನ್ನು ರಿನಿವಲ್ ಮಾಡಿಸಬೇಕು. ಬಹಳಷ್ಟು ಜನ ಕಾರ್ಡ್ ಅನ್ನು ರಿನಿವಲ್ ಮಾಡಿಸ್ತಲೆ ಎಕ್ಸ್‌ಪೈರಿ ಆಗಿರತಕ್ಕಂತದ್ದು ಸರ್ಕಾರದಿಂದ ಬರಬೇಕಾಗಿರತಕ್ಕಂತ ಬೆನಿಫಿಟ್ಸ್ ಯಾವುದೇ ಅದು ಅಂತಕಂತದ್ದನ್ನು ಕೂಡ ಒಂದು ಪಟ್ಟಿ ಮಾಡಿ ಆ ಒಂದು ಪಾಂಪ್ಲೆಟ್ ಕೂಡ ಈ ಭಾಗದಲ್ಲಿ ಹಂಚಿರತಕ್ಕಂತದ್ದುಂಟು. ಇದರಿಂದ ಏನು ಕಟ್ಟಡ ನಿರ್ಮಾಣ ಮಾಡತಕ್ಕಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಘಡಗಳಾಗಿದ್ರೆ ಕೂಡ ಅವರಿಗೆ ಯಾವ ರೀತಿ ಬೆನಿಫಿಟ್ ಸಿಗ್ತದೆ, ಅವರ ಮಕ್ಕಳಿಗೆ ಯಾವ ರೀತಿ ವಿದ್ಯಾಭ್ಯಾಸದ ಅವಕಾಶ ಆಗ್ತದೆ, ಆರೋಗ್ಯ ಬಗ್ಗೆ ಯಾವ ರೀತಿ ಸಿಗ್ತದೆ ಅಂದ್ರೆ ಆರೋಗ್ಯದ ವಿಚಾರವಾಗಿ ಎಷ್ಟು ಹಣವನ್ನು ಕೂಡ ಯಾವ ಯಾವ ಆಸ್ಪತ್ರೆಗಳಿಗೆ ಸೇರ್ಕೊಂಡಾಗ ಕೊಡಬಹುದು ಅಂತಕಂತ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿರತಕ್ಕಂತದ್ದುಂಟು. ಈಗಾಗಲೇ ಶೇಷಾರಿಪುರಂ ಭಾಗದಲ್ಲಿ ಸುಮಾರು ಶೇಷಾರಿಪುರಂ ಭಾಗದಲ್ಲಿ 40 ಜನ ಫಲಾನುಭವಿಗಳನ್ನು ಗುರುತಿಸ್ಬಿಟ್ಟು ಮಾಡಿದ್ದಾರೆ. ಇದು ಮೊದಲನೇ ಹಂತ. ಇದೇ ರೀತಿ ಈ ಭಾಗದಲ್ಲಿ ಇರತಕ್ಕಂತ ಎಲ್ಲ ನಾಯಕರುಗಳು ಸೇರಿ ಇದರಲ್ಲಿ ಯಾವುದೇ ರೀತಿಯ ಪಕ್ಷ ಅಥವಾ ಇದರ ಯಾವುದೇ ರೀತಿಯಾದ ಬೇರೆ ಬೇರೆ ರೀತಿಯಲ್ಲಿಲ್ಲ, ಅದು ಎಲ್ಲರೂ ಸೇರ್ಕೊಂಡು ಏನು ಕಟ್ಟಡ ಕಾರ್ಮಿಕರ ಪರವಾಗಿ ನಾವೆಲ್ಲರೂ ಇದೀವಿ ಅಂತಕಂತದ್ದು ಒಂದು ಒಗ್ಗಟ್ಟನ್ನು ತೋರಿಸಿದ ಜೊತೆಗೆ 9000 ಕೋಟಿ ರೂಪಾಯಿ ಏನು ಕಟ್ಟಡ ನಿರ್ಮಾಣ ಸಂಘದಲ್ಲಿ ಇರತಕ್ಕಂತ ಹಣವನ್ನು ಸರ್ಕಾರದಲ್ಲಿ ಇರತಕ್ಕಂತ ಹಣವನ್ನು ಕೂಡ ಈ ಕಳೆದ ಬಾರಿ ಕರೋನಾ ವಿಚಾರವಾಗಿ 9000 ಕೋಟಿ ರೂಪಾಯಿನ ಯಾವ ರೀತಿ ನಾವು ಬೆನಿಫಿಷಿಯರ್ಸ್ಗೆ ಕೊಡಬೇಕು ಅಂತಕಂತದ್ದನ್ನು ಕೂಡ ಸರ್ಕಾರ ಹೇಳಿದಾಗ ಸರ್ಕಾರಕ್ಕೆ ಆ ಪಟ್ಟಿ ಸಿಗದಲ್ಲೇ ಇರತಕ್ಕಂತದ್ದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಈ ರೀತಿ ಮಾಡೋದ್ರಿಂದ ಸರ್ಕಾರಕ್ಕೂ ಕೂಡ ಒಂದು ಪಟ್ಟಿ ಸಿಗ್ತದೆ, ಅದರ ಜೊತೆ ಜೊತೆಗೆ ಅವರಿಗೆ ಸಿಗಬೇಕಾಗಿರತಕ್ಕಂತ ಒಂದು ಬೆನಿಫಿಟ್ನ ಅವರ ಮನೆ ಬಾಕ್ಲಿಗೆ ಸಿಗ್ತದೆ ಅಂತಕಂತದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಶಿವಮೊಗ್ಗ ನಗರದಲ್ಲಿ ಇರತಕ್ಕಂತ ಅನೇಕ ಜನತೆಗೆ ಈ ನಾನು ರಿಕ್ವೆಸ್ಟ್ ಮಾಡೋದೇನಂತೇಳಿದ್ರೆ ಈ ತಮ್ಮ ಕಟ್ಟಡ ನಿರ್ಮಾಣ ಮಾಡತಕ್ಕಂತವರು ಈ ಕೆಲಸದಲ್ಲಿ ಇರತಕ್ಕಂತವರು ತಾವು ಒಂದು ಕಾರ್ಡನ್ನು ಕೂಡ ಮಾಡಿಸ್ಕೊಡ್ರಿ ಅಂತಕ್ಕಂತ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ.